ಇದನ್ನು ನಾನು ಚಂದ ಮಾಡಿ ತೆಗಿತೇನೆ. ನಾನು ಲೈವೇ ತೋರಿಸ್ಬೇಕು ಅಂತ ಹೇಳಿ, ಯಾಕಂತ ಹೇಳಿದರೆ ಕೆಲವರು ಎಣಿಸ್ಕೊಳ್ತಾರೆ ಅಂತ ಹೇಳಿದರೆ, ನಾವು ಮುಖ ತೊಳಿಲಿಕ್ಕೆ ಅಂತ ಹೇಳಿ ಹೊರಗಡೆ ಹೋಗ್ತೇವಲ್ಲ, ಮುಖ ತೊಳೆದು ಹಾಗೆ ನಾವು ಮೇಕಪ್ ಮಾಡಿಕೊಂಡು ಮನೆಗೆ ಒಳಗಡೆ ಬರ್ತೇವೆ ಪುನಃ ವಿಡಿಯೋದ ಎದುರಿಗೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ ಕಾರಣ ನಾನು ನಿಮ್ಮ ಎದುರುಗಡೆನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಇದು ಈ ನೀರಿಗೆ ಯಾವುದು ಮೇಕಪ್ ನಿಲ್ತದೆ ಹೇಳಿ, ಯಾವ ಮೇಕಪ್ ಕೂಡ ನಿಲ್ಲುವುದಿಲ್ಲ ನೋಡಿ. ನಮಸ್ತೆ ಫ್ರೆಂಡ್ಸ್, ಇವಾಗ ಬಿಸಿಲು ಜಾಸ್ತಿ ಆಗಿದೆ, ಬೇಸಿಗೆಗಾಲ ಇರೋದ್ರಿಂದ ತುಂಬ ಬಿಸಿಲು. ನೀವು ಮನೆಯಿಂದ ಹೊರಗಡೆ ಹೋದರೆ ನೀವು ಎಷ್ಟೇ ಬೆಳ್ಳಗೆ ಇದ್ದರೂ ಕೂಡ ಹೊರಗೆ ಹೋಗಿ ಮನೆಗೆ ಬರೋದ್ರೊಳಗೆ ನೀವು ಕಪ್ಪಾಗಿರ್ತೀರ. ಅದಕ್ಕೆ ಕಾರಣ ಏನಂತ ಹೇಳ್ಕೊಂಡು ನಿಮಗೆ ಗೊತ್ತಾಯಿತು ಇವಾಗ ಬಿಸಿಲಿಗೆ ಬೇಸಿಗೆಗಾಲ ಅಂತ ಹೇಳ್ಕೊಂಡು. ನಿಮಗೆ ಗೊತ್ತುಂಟು ನಾನು ಇಷ್ಟು ದಿವಸ ಉಡುಪಿಯಲ್ಲಿದ್ದೆ. ಉಡುಪಿಯಲ್ಲಿರುವಾಗ ಎಂತಾಗ್ತಿತ್ತು ಅಂತ ಹೇಳಿದರೆ, ಉಡುಪಿ ಮಂಗಳೂರು ಕಡೆಯವರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಏನಂತ ಹೇಳಿದ್ರೆ, ಅಲ್ಲಿ ತುಂಬ ಬಿಸಿಲು, ತಡ್ಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲು. ಅಲ್ಲಿ ನೀವು ಎಷ್ಟು ಬೆಳ್ಳಗಿದ್ದವರು ಹೋದರೂ ಕೂಡ ಉಡುಪಿಗೆ ಅಥವಾ ಮಂಗಳೂರಿಗೆ ಕಡೆಗೆ ಹೋದರೆ ಕೂಡ ನೀವು ಕಪ್ಪಗಾಗಿ ಹೋಗ್ತೀರ ಆಯಿತಾ. ಅದು ಬೀಚ್ಗೆಲ್ಲ ಹೋಗಿ ಬಂದರಂತೂ ನಿಮ್ಮನ್ನು ನೋಡಲಿಕ್ಕೆ ಆಗೋದಿಲ್ಲ ಅಷ್ಟು ಕಪ್ಪಗಾಗಿರ್ತೀರ. ಇವಾಗ ನಾನು ಏನು ಮಾಡ್ತಿದ್ದೇನಂತ ಹೇಳಿದರೆ, ನೀವು ಬಿಸಿಲಿಗೆ ಹೋಗಿ ಕಪ್ಪಾಗಿದ್ದರೆ, ಅಂದರೆ ನೀವು ಬೆಳ್ಳಗೆ ಇದ್ದು, ಅಂದರೆ ಯಾವತ್ತು ಬೆಳ್ಳಗೆ ಇದ್ದು ಬಿಸಿಲಿಗೆ ಹೋಗಿ ಕಪ್ಪಾಗಿದ್ದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೇನೆ. ಅದನ್ನು ಮಾಡಿ, ಅದನ್ನು ಮಾಡಿದ ನಂತರ ನಿಮ್ಮದು ಸ್ಕಿನ್ ಚೇಂಜ್ ಆಗ್ತದೆ. ಅಂದರೆ ಕಲ್ಲರು ಕಪ್ಪಾಗಿತ್ತಲ್ಲ, ಆ ಕಲ್ಲರ್ ಮುಂಚೆ ಯಾವ ಕಲರ್ ಇತ್ತು ನೋಡಿ ಆ ಕಲ್ಲರಿಗೆ ಬರ್ತದೆ ಆಯಿತಾ. ಇದನ್ನು ದಿನಾ ಮಾಡಿ ಅದಕ್ಕೆ ಏನೆಲ್ಲ ಬೇಕಂತ ಹೇಳ್ಕೊಂಡು ನಾನು ತೋರಿಸ್ತೇನೆ. ಎಂಥ ಹೆಚ್ಚು ಐಟಮ್ಸ್ ಎಲ್ಲ ಏನೂ ಬೇಡ. ನಾನು ನಿಮಗೆಲ್ಲರಿಗೂ ಗೊತ್ತುಂಟು ನಾನು ಜಾಸ್ತಿ ಮನೆಯಲ್ಲಿ ಇರುವ ಐಟಮನ್ನು ಉಪಯೋಗಿಸ್ಕೊಂಡೇ ಹೋಮ್ ರೆಮಿಡಿ ತೋರಿಸ್ತೇನೆ. ಇವಾಗ ಏನೆಲ್ಲ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ. ಅದನ್ನೆಲ್ಲ ತಂದಿಡ್ಕೊಳ್ಳಿ, ಅಂದರೆ ಕೆಲವೊಂದು ಐಟಮ್ ತಂದಿಡ್ಕೋಬೇಕು, ಮತ್ತು ಉಳಿದೆಲ್ಲ ಮನೆಯಲ್ಲಿ ಇರ್ತದೆ, ನಿಮ್ಮದು ಅಡುಗೆ ಮನೆಯಲ್ಲಿ ಇರ್ತದೆ. ಅಡುಗೆ ಮನೆಯಲ್ಲಿ ಇರುವ ಐಟಮ್ಸ್ ಸ್ವಲ್ಪ ಖಾಲಿ ಆಗ್ತದೆ ಬಿಟ್ಟರೆ ಮತ್ತು ನಿಮ್ಮದು ಸ್ಕಿನ್ ಚಂದ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ನಾನೀಗ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ. ಅದನ್ನು ಫಸ್ಟಿಗೆ ಏನು ಬೇಕಂತ ಹೇಳಿದರೆ, ಇದು ಬಾಳೆಹಣ್ಣು ಬೇಕು. ಬಾಳೆಹಣ್ಣನ್ನು ನಾನು ಎಂತ ಮಾಡಿದ್ದೇನೆ ಅಂತ ಹೇಳಿದರೆ, ಈ ಥರ ಅರ್ಧ ಬಾಳೆಹಣ್ಣನ್ನು ಈ ಥರ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಅಂದರೆ ಇದರದ್ದು ಅರ್ಧ ಬಾಳೆಹಣ್ಣು ಸಾಕು, ನೀವು ಯಾವ ಬಾಳೆಹಣ್ಣು ಬೇಕಾದರೂ ಯೂಸ್ ಮಾಡಿ. ನಾನು ಪಚ್ಚ ಬಾಳೆಹಣ್ಣು ಅಂದರೆ ಕ್ಯಾವೆಂಡಿಸ್ ಬಾಳೆಹಣ್ಣು ಯೂಸ್ ಮಾಡಿದ್ದೇನೆ, ಅರ್ಧ ಬಾಳೆಹಣ್ಣು ಸಾಕು. ಆಮೇಲೆ ಎಂತ ಬೇಕು ಅಂತ ಹೇಳಿದರೆ, ಇದಕ್ಕೆ ಮುಲ್ತಾನಿ ಮಟ್ಟಿ ಸೇರಿಸಬೇಕು ಆಯಿತಾ. ನೀವು ಯಾವ ಕಂಪನಿದು ಬೇಕಾದರೂ ಯೂಸ್ ಮಾಡಿ, ಅದೇ ಬೇಕು ಇದೇ ಬೇಕು ಅಂತ ಇಲ್ಲ ಆಯಿತಾ. ನೀವು ಯಾವುದು ಬೇಕಾದರೂ ಯೂಸ್ ಮಾಡಿ. ನಾನು ಇದನ್ನು ತೊಗೊಂಡಿದ್ದೇನೆ, ನಿಮಗೆ ಯಾವುದು ಸಿಗ್ತದೆ ನೋಡಿ ಅದನ್ನು ತೊಗೊಳ್ಳಿ. ಆಮೇಲೆ ಎಂತ ಬೇಕು ಅಂತ ಹೇಳಿದರೆ, ಒಂದು ರೋಸ್ ವಾಟರ್ ಬೇಕು. ರೋಸ್ ವಾಟರ್ ಅದು ಕೂಡ ಹಾಗೆ, ನಿಮಗೆ ಯಾವುದು ಬೇಕಾದರೂ ಕಂಪನಿದು ಯೂಸ್ ಮಾಡ್ಬೋದು, ಇಲ್ಲ ಮನೆಯಲ್ಲೇ ನೀವು ರೋಸ್ ವಾಟರ್ ಮಾಡೋದಾದರೆ ಮನೆಯದೇ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಏನು ಬೇಕಂತ ಹೇಳಿದರೆ, ಅಕ್ಕಿಯ ಹಿಟ್ಟು ಆಯಿತಾ. ಇವಾಗ ನಾನು ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ. ನೀವು ವಿಡಿಯೋ ಲಾಸ್ಟ್ ತನಕ ನೋಡಬೇಕು, ಇಲ್ಲದಿದ್ದರೆ ನಿಮಗೆ ಹಾಕೋದು ಹೇಗೆ ಅಂತ ಹೇಳ್ಕೊಂಡು ಗೊತ್ತಾಗೋದಿಲ್ಲ ನೋಡಿ. ನಾನು ಒಂದು ಬೌಲ್ಗೆ ನನಗೆ ಎಷ್ಟು ಬೇಕು ನೋಡಿ, ಅಂದು ಒಂದು ಸಲಕ್ಕೆ ಅಷ್ಟು ಮಾತ್ರ ಮುಲ್ತಾನಿ ಮಟ್ಟಿ ತೊಗೊಂಡಿದ್ದೇನೆ. ತುಂಬ ಮುಲ್ತಾನಿ ಮಟ್ಟಿ ತೊಗೊಳ್ಳಿಕ್ಕೆ ಹೋಗಬೇಡಿ, ಯಾಕಂತೇಳಿದ್ರೆ ಅದರಲ್ಲಿ ಬೇರೆ ಎಲ್ಲ ನಾವು ಆ್ಯಡ್ ಮಾಡ್ತೇವಲ್ಲ ಆದ ಕಾರಣ ಆಯಿತಾ. ಇವಾಗ ಎಂತ ಮಾಡ್ತಾಯಿದೆ ಅಂತ ಹೇಳಿದರೆ, ಇದಕ್ಕೇ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಮುಲ್ತಾನಿ ಮಟ್ಟಿ ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೇನೆ. ಇವಾಗ ಇದಕ್ಕೇ ಬಾಳೆಹಣ್ಣಿದ್ದು ನಾನು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ಮೂರು ಸ್ಪೂನ್ ಹಾಕಿದೆ ನೋಡಿ. ಇವಾಗ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ, ಇದಕ್ಕೆ ರೋಸ್ ವಾಟರನ್ನು ಹಾಕ್ತಿದ್ದೇನೆ ನೋಡಿ. ಅದು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ರೋಸ್ ವಾಟರ್ ಹಾಕಿ, ಮತ್ತು ಬೇರೆ ನೀರೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ರೋಸ್ ವಾಟರನ್ನೇ ಹಾಕಬೇಕು. ಆಮೇಲೆ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ನಾನು ಈ ಥರ ಮಿಕ್ಸ್ ಮಾಡಿದ್ದೇನೆ ನೋಡಿ. ಇದನ್ನು ತುಂಬ ನುಣ್ಣಗೆ, ಇದು ಅಂದರೆ ತೆಳ್ಳಗೆ ಮಾಡಲಿಲ್ಲ, ತುಂಬ ದಪ್ಪಗೂ ಕೂಡ ಇಲ್ಲ. ಈ ಥರ ಮಿಕ್ಸ್ ಮಾಡಿದ್ದೇನೆ ನೋಡಿ ಹೀಗೆ. ಇವಾಗ ಅದನ್ನು ಹೇಗೆ ಹಚ್ಚೋದಂತ ಹೇಳ್ಕೊಂಡು ತೋರಿಸ್ತೇನೆ. ನಾವು ಅಂದರೆ ಕೈಯಲ್ಲೆಲ್ಲ ಹಚ್ಚೋದು ಬೇಡ, ಕೈಯಲ್ಲಿ ಹಚ್ಚಿದರೆ ಅಷ್ಟು ಚೆಂದ ಆಗಿ ಸ್ಪ್ರೆಡ್ ಆಗೋದಿಲ್ಲ, ಯಾಕಂದರೆ ನಾವು ಇದರಲ್ಲೆಲ್ಲ ಮಿಕ್ಸ್ ಮಾಡಿದ್ದೇವಲ್ಲ ಆದ ಕಾರಣ. ಅದಕ್ಕೆ ನಾನು ಯಾವುದರಲ್ಲಿ ಹಚ್ತೇನೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ. ಈ ಥರದ್ದೊಂದು ಬ್ರಷ್ ಸಿಗ್ತದಲ್ಲ, ಬ್ರಷ್ ತೊಗೊಳ್ಳಿ. ಬ್ರಷ್ ತೊಗೊಂಡು ಎಂತ ಮಾಡಬೇಕು ಅಂತ ಹೇಳಿದರೆ, ಫಸ್ಟು ನಾವು ಎಲ್ಲೆಲ್ಲ ಕಪ್ಪಾಗಿದೆ ನೋಡಿ ಅಲ್ಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಫುಲ್ ಫೇಸ್ ಕಪ್ಪಾಗಿರ್ತದೆ, ಆದರೆ ಕೆಲವರಿಗೆ ಎಂತಾಗ್ತದೆ ಅಂತ ಹೇಳಿದರೆ, ಕೂದಲೆಲ್ಲ ಅಡ್ಡ ಇದ್ದರೆ, ಮತ್ತು ಬಟ್ಟೆ ಕೂಡ ಹಾಗೆ, ಇಲ್ಲಿ ಮುಗಿದು ಮುಖಕ್ಕೆ ಮಾತ್ರ ಅಲ್ಲ, ನಿಮಗೆ ಇಲ್ಲಿ ಕೂಡ ಕೈಗೆ ಕೂಡ ಹಚ್ಕೋಬೋದು ಆಯಿತಾ. ಬರೇ ಮುಖಕ್ಕೆ ಮಾತ್ರ ಹಚ್ಕೊಬೇಕು ಅಂತ ಇಲ್ಲ ಆಯಿತಾ.
ನೋಡಿ ಹೀಗೆ ಹಚ್ಚತಾ ಬಂದ್ರೆ ಆಯ್ತು ಇದರಲ್ಲಿ ಒಳ್ಳೆದಾಗ್ತದೆ ಸ್ಪ್ರೆಡ್ ಮಾಡ್ಲಿಕ್ಕೆ ನಮಗೆ ಕೈಯಲ್ಲಿ ಅಷ್ಟು ಚಂದಕ್ಕೆ ಬರುವುದಿಲ್ಲ ಆದ ಕಾರಣ ನಾನು ಹೇಳಿದ್ದು ಬ್ರಷ್ ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲಿ ಯೂಸ್ ಮಾಡಬಹುದು ಆದರೆ ಬ್ರಷ್ ಅಲ್ಲಿ ತುಂಬಾ ಚಂದ ಮಾಡಿ ಹಾಕ್ಲಿಕ್ಕೆ ಆಗ್ತದೆ ನೋಡಿ ಹೀಗೆ ಫುಲ್ ಹಾಕೊಳ್ಳಿ ನೋಡಿ ಈ ತರ ಹಾಕಿದಲ್ಲ ಹೀಗೆ ಕುತ್ತಿಗೆ ಕೂಡ ಹಾಕಿ ಯಾಕಂತ ಹೇಳಿದ್ರೆ ಕುತ್ತಿಗೆ ಕೂಡ ಇದು ಕಪ್ಪಾಗ್ತದೆ ಬರೇ ಇದು ಮಾತ್ರ ಅಲ್ಲ ನಾವು ಎಲ್ಲೆಲ್ಲ ಬಟ್ಟೆ ಇರುವುದಿಲ್ಲ ನೋಡಿ ಅಂದ್ರೆ ಸ್ಲೀವ್ಲೆಸ್ ಹಾಕಿರ್ತಾರೆ ಕೆಲವರು ಸ್ಲೀವ್ಲೆಸ್ ಹಾಕಿದಾಗ ಸ್ಲೀವ್ಲೆಸ್ ಹಾಕಿದಲ್ಲೆಲ್ಲ ಕೈಯೆಲ್ಲ ಕಪ್ಪಾಗ್ತದೆ ಕುತ್ತಿಗೆಗಂತೂ ಬಿಸಿಲು ಬಿದ್ದೇ ಬೀಳ್ತದೆ ಆದ ಕಾರಣ ಹೀಗೆ ಹಚ್ಚಿ ಇದನ್ನು ಕೈಗೆ ಕೂಡ ಹಾಕಬಹುದು ಏನು ಆಗೋದಿಲ್ಲ ಮುಖಕ್ಕೆ ಮಾತ್ರ ಹಚ್ಚಿಕೊಳ್ಳಬೇಕು ಅಂತ ಇಲ್ಲ ಇದನ್ನ ಎಂತ ಮಾಡಿ ಅಂತ ಹೇಳಿದ್ರೆ ಹೀಗೆ ಹಚ್ಚಿಕೊಂಡ್ರಲ್ಲ ಹಚ್ಚಿಕೊಂಡ ನಂತರ ಒಂದು ಕಾಲು ಗಂಟೆ ಹಾಗೆ ಬಿಡಿ ಅಂದ್ರೆ 15 ನಿಮಿಷ ಹಾಗೆ ಬಿಟ್ಟು ಚಂದ ಮಾಡಿ ವಾಶ್ ಮಾಡಿ ವಾಶ್ ಮಾಡಿ ಆದ ನಂತರ ಅದು ನಾವು ಬರೆ ನೀರು ಹಾಕಿ ವಾಶ್ ಮಾಡೋದು ಬೇಡ ಅಂದ್ರೆ ತೊಳೆಯುವಾಗ ನಾವು ಎಂತ ಮಾಡ್ತೇವೆ ಅಂದ್ರೆ ಉಜ್ಜಿ ಉಜ್ಜಿ ತೆಗಿತೇವಲ್ಲ ಆವಾಗ ಕೂಡ ನಮ್ಮದು ಸ್ಕಿನ್ ಪ್ರಾಬ್ಲಮ್ ಆಗ್ತದೆ ನಾನು ಹೇಗೆ ವಾಶ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿ ಕೊಡ್ತೇನೆ ಹಾಗೆ ವಾಶ್ ಮಾಡಿ ಆಯ್ತಾ 15 ನಿಮಿಷ ಒಣಗಲಿ ಆದ ನಂತರ ನಾನು ತೋರಿಸ್ತೇನೆ ನಿಮಗೆ ಪುನಃ ನೋಡಿ ಇವಾಗ ಚೆನ್ನಾಗಿ ಒಣಗಿದೆ ನೋಡಿ ಇದೆಲ್ಲ ನಿಮಗೆ ಗೊತ್ತಾಗ್ತದೆ ನೋಡುವಾಗ ಇವಾಗ ಇದನ್ನ ಹೇಗೆ ತೆಗೆಯುವ ಅಂತ ಹೇಳಿದ್ರೆ ತಣ್ಣೀರು ಬಳಸೋದು ಬೇಡ ತಣ್ಣೀರು ಹಾಕಿದ್ರೆ ಅಂದ್ರೆ ಹೇಳ್ತಾರಲ್ಲ ಅಂದ್ರೆ ಬಿಸಿಲಿನಿಂದ ಈ ತರ ಆಗಿದ್ದಲ್ಲ ಆದ ಕಾರಣ ಮುಳ್ಳನ್ನು ಮುಳ್ಳಿನಿಂದನೇ ತೆಗೆಯಬೇಕು ಅಂತ ಹೇಳ್ಕೊಂಡೆ ನನಗಂದ್ರೆ ಇದು ಮಾಸ್ಕ್ ಇರೋದನ್ನ ಸ್ವಲ್ಪ ಮಾತಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟು ಒಣಗಿದೆಯಲ್ಲ ಆದ ಕಾರಣ ಮುಳ್ಳನ್ನು ಮುಳ್ಳಿನಿಂದನೇ ತೆಗೆಯಬೇಕು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಹಾಗೆ ಬಿಸಿಲಿನಿಂದ ಆದ ನಮ್ಮ ಸ್ಕಿನ್ ಕಪ್ಪಾಗಿದ್ದನ್ನು ನಾವು ಬಿಸಿ ನೀರಿಂದನೇ ಅಂದ್ರೆ ಬಿಸಿರು ಅಂತ ಹೇಳಿದ್ರೆ ಜಾಸ್ತಿ ಬಿಸಿ ನೀರು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಈ ತರ ಉಗುರು ಬೆಚ್ಚಗೆ ನೀರಲ್ಲಿ ಉಂಟಲ್ಲ ಇದರಲ್ಲಿ ಮುಖ ತೊಳೆಯುವ ಮುಖ ತೊಳೆಯುವುದಕ್ಕೆ ತೊಳೆಯುವುದು ಯಾವ ರೀತಿ ಅಂತ ಹೇಳಿದ್ರೆ ಈ ತರ ನಿಮ್ಮ ಮನೆಯಲ್ಲಿ ಬಾಟಲ್ ಇರುತ್ತಲ್ಲ ಈ ತರ ಟವಲ್ ಅನ್ನು ಎಂತ ಮಾಡಿ ಅಂತ ಹೇಳಿದ್ರೆ ಅಬ್ಬಿ ಇದು ಉಗುರು ಬೆಚ್ಚಗೆ ನೀರಿನಲ್ಲಿ ಮುಳುಗಿಸಿ ನಾನು ನಿಮಗೆ ಲೈವ್ ತೋರಿಸ್ತೇನೆ ನೋಡಿ ನೋಡಿ ಹೀಗೆ ಮುಳುಗಿಸಿ ಉಗುರು ಬೆಚ್ಚಗೆ ನೀರಲ್ಲಿ ಇದನ್ನು ಹೀಗೆ ತೆಗೆದ್ರಾಯಿತು ನೋಡಿ ಹೀಗೆ ತೆಗೆದ್ರಾಯಿತು ಅದು ಸ್ವಲ್ಪ ಅಂಟಿ ಇರ್ತದೆ ಯಾಕಂತ ಹೇಳಿದ್ರೆ ಬಾಳೆಹಣ್ಣು ಹಾಕಿದೇವಲ್ಲ ಆದ ಕಾರಣ ಸ್ವಲ್ಪ ಅಂಟಿ ಇರ್ತದೆ ನಿಮಗೆ ಇದು ಬಟ್ಟೆಯಲ್ಲಿ ತೆಗೆದು ಬೇಡ ಅಂತ ಹೇಳಿದ್ರೆ ಕಾಟನ್ ಅಲ್ಲಿ ಕೂಡ ತೆಗಿಲಿಕ್ಕೆ ತೆಗಿಬಹುದು ಅಂದ್ರೆ ಯಾವುದಾದರೂ ಕಾಟನ್ ಹತ್ತಿಯಲ್ಲಿ ಯೂಸ್ ಮಾಡಿ ತೆಗಿಬಹುದು ನಾನು ಬಟ್ಟೆಯಲ್ಲಿ ಸುಲಭ ಆಗ್ತದೆ ಅಂತ ಹೇಳ್ಕೊಂಡು ಬಟ್ಟೆಯಲ್ಲಿ ತೆಗಿತಿದ್ದೇನೆ ನೋಡಿ ನಿಮ್ಮ ಎದುರುಗಡೆನೆ ನಾನು ತೆಗೆದಿದ್ದೇನೆ ನೋಡಿ ಮತ್ತೆ ಮುಖದಲ್ಲಿ ಎಂತ ಸಹ ಮೇಕಪ್ ಇಲ್ಲ ಮೇಕಪ್ ಇದ್ರೆ ನೀರಲ್ಲಿ ಹೋಗ್ತದೆ ಎಲ್ಲರಿಗೂ ಗೊತ್ತುಂಟು ಎಷ್ಟು ಒಳ್ಳೆ ಮೇಕಪ್ ಮಾಡಿ ಹಾಕಿದ್ರು ಕೂಡ ನೀರನ್ನು ಯೂಸ್ ಮಾಡುವಾಗ ಮೇಕಪ್ ಹೋಗ್ತದೆ ಎಷ್ಟು ಒಳ್ಳೆ ಪ್ರಾಡಕ್ಟ್ ಆಗಿದ್ರು ಕೂಡ ಸ್ವಲ್ಪ ಟೈಮ್ ಹಿಡಿತದೆ ತೆಗೆಯುವಾಗ ಅಂದ್ರೆ ಅದು ಬಾಳೆಹಣ್ಣು ನಾನು ಹಾಗೆ ಹೇಳಿದಾಗೆ ಬಾಳೆಹಣ್ಣು ಅಂಟಲ್ವಾ ಅಂಟಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತದೆ ಈಗ ನೀರಲ್ಲಿ ಮುಳುಗಿಸಿ ಮುಳುಗಿಸಿ ತೆಗೆಯಿರಿ ಅದು ಗಲಿಜಿದ್ರೆ ಪುನಃ ಪುನಃ ಅದನ್ನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ
ನೋಡಿ ಸ್ವಲ್ಪ ಸ್ವಲ್ಪ ಉಂಟು ಈಗ ಇದನ್ನು ನಾನು ಚಂದ ಮಾಡಿ ತೆಗಿತೇನೆ ನಾನು ಲೈವೇ ತೋರಿಸಬೇಕು ಅಂತ ಹೇಳಿ ಯಾಕಂತ ಹೇಳಿದ್ರೆ ಕೆಲವರು ಎಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ ನಾವು ಮುಖ ತೊಳಿಲಿಕ್ಕೆ ಅಂತ ಹೇಳಿ ಹೊರಗಡೆ ಹೋಗ್ತೇವಲ್ಲ ಮುಖ ತೊಳೆದು ಹಾಗೆ ನಾವು ಮೇಕಪ್ ಮಾಡ್ಕೊಂಡು ಮನೆಗೆ ಒಳಗಡೆ ಬರ್ತೇವೆ ಪುನಃ ವಿಡಿಯೋ ಎದುರಿಗೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ ಕಾರಣ ನಾನು ನಿಮ್ಮ ಎದುರುಗಡೆನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇದು ಈ ನೀರಿಗೆ ಯಾವುದು ಮೇಕಪ್ ನಿಲ್ತದೆ ಹೇಳಿ ಯಾವ ಮೇಕಪ್ ಕೂಡ ನಿಲ್ಲುವುದಿಲ್ಲ ನೋಡಿ ನೋಡಿದ್ರಲ್ಲ ಚೇಂಜಸ್ ಗೊತ್ತಾಗ್ತಾ ಇದ್ಯಾ ಇದನ್ನು 7 ಡೇಸ್ ಮಾಡಿ ಮಕ್ಕಳು ಕೂಡ ಯೂಸ್ ಮಾಡಬಹುದು ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡಬಹುದು ದೊಡ್ಡವರು ಮಾತ್ರ ಯೂಸ್ ಮಾಡಬೇಕು ಅಂತ ಇಲ್ಲ ಇದರಲ್ಲಿ ಯಾವುದೇ ಕೆಮಿಕಲ್ ಮಿಕ್ಸ್ ಆಗದೆ ಇರೋ ಕಾರಣ ಚಿಕ್ಕ ಮಕ್ಕಳು ನಿಮಗೆ 3 ವರ್ಷದ ಮಕ್ಕಳು ಕೂಡ ಬಿಸಿಲಲ್ಲಿ ಆಡ್ತಿದ್ದಾರೆ ನಾನು ನನ್ನ ಮಗನಿಗೆ ಕೂಡ ಇದನ್ನು ಹಚ್ಚಿದ್ದೇನೆ ಆಯ್ತಾ ನನ್ನ ಮಗನಿಗೆ 3 ವರ್ಷ ನಿಮಗೆ ಗೊತ್ತುಂಟು ಅವನಿಗೂ ಕೂಡ ಹಚ್ಚಿದ್ದೇನೆ ಅವರು ಕೂಡ ಬಿಸಿಲಿಗೆ ಹೊರಗಡೆ ಹೋಗಿ ಕಪ್ಪಾಗ್ತಾರೆ ನಾವು ದೊಡ್ಡವರು ಮಾತ್ರ ಕಪ್ಪಾಗೋದಿಲ್ಲ ಮಕ್ಕಳು ಕೂಡ ಕಪ್ಪಾಗ್ತಾರೆ ಆದರೆ ಮಕ್ಕಳು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಎಷ್ಟು ಬಿಸಿಲಿಗೆ ಹೋಗಬೇಡ ಅಂತ ಹೇಳಿದ್ರು ಆಟ ಆಡಲಿಕ್ಕೆ ಹೋಗಿ ಹೋಗ್ತಾರಲ್ವಾ ಆದ ಕಾರಣ ಅವರು ಬಿಸಿಲಿಗೆ ಆಟ ಆಡಿ ಆಮೇಲೆ ಎಷ್ಟು ಅಜ್ಜಿ ಮನೆಗೆ ಅಜ್ಜನ ಮನೆಗೆ ಅಂತಲ್ಲ ಹೋಗಿರ್ತಾರಲ್ಲ ಆಟ ಆಡಲಿಕ್ಕೆ ಬಿಡಿ ಆಯ್ತಾ ಆಮೇಲೆ ಪುನಃ ನೀವು ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅನ್ನುವಾಗ ಈ ತರ ಮಾಡಿ ಆಯ್ತಾ ಇಲ್ಲದಿದ್ರೆ ನೀವು ಹೀಗೆ ಮಾಡಿದ್ರೆ ಕೂಡ ಅವರು ಪುನಃ ಆಟ ಆಡಲಿಕ್ಕೆ ಹೋದ ನಂತರ ಪುನಃ ಕಪ್ಪಾಗ್ತಾರೆ ಆದ ಕಾರಣ ಹೇಳಿದು 7 ದಿವಸ ಬಿಡದೆ ಇದನ್ನು ಮಾಡಿ ಆವಾಗ ನಿಮ್ಮ ಮುಂಚೆ ಯಾವ ಕಲರ್ ಇತ್ತು ನೋಡಿ ಆ ಕಲರ್ ಪುನಃ ನಿಮಗೆ ಬರ್ತದೆ ಇದರಿಂದ ನೆನಪಿಟ್ಕೊಳ್ಳಿ ಇದರಿಂದ ಬೆಳ್ಳಗಾಗುವುದಿಲ್ಲ ನಾನು ಹೇಳ್ತೇನೆ ಬೆಳ್ಳಗಾಗುವುದಿಲ್ಲ ನಿಮಗೆ ಮುಂಚೆ ಬಿಸಿಲಿಗೆ ಹೋಗುವುದಕ್ಕಿಂತ ಮುಂಚೆ ಯಾವ ಕಲರ್ ಇತ್ತು ಆ ಕಲರ್ ಬರ್ತದೆ ಇವಾಗ ನಿಮಗೆ ನನ್ನ ನಿಮಗೆ ನಾನು ಎದುರುಗಡೆನೇ ತೋರಿಸಿದೆ ನೋಡಿ ಅಲ್ವಾ ಇನ್ನು ಸ್ವಲ್ಪ ಸ್ವಲ್ಪ ಉಂಟು ಅದರಲ್ಲಿ ಯಾಕಂದ್ರೆ ಅಕ್ಕಿ ಹಿಟ್ಟಿದ್ದು ಸ್ವಲ್ಪ ಸ್ವಲ್ಪ ಉಂಟು ಅದೆಲ್ಲ ಕ್ಲೀನ್ ಮಾಡಿ ತೊಳಿಬೇಕು ನಾನು ಅದು ಬೆಚ್ಚಗೆ ನೀರಲ್ಲಿ ತೊಳಿತೇನೆ ನಿಮಗೆ ಲೈವ್ ಆಗಿ ತೋರಿಸುವ ಅಂತ ಹೇಳ್ಕೊಂಡು ಅಷ್ಟೇ ನಾನು ಇಲ್ಲಿ ಎದುರುಗಡೆ ಇದು ತೊಳೆದಿದ್ದು ನೋಡಿದ್ರಲ್ಲ ಇದನ್ನು ಯೂಸ್ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಎಷ್ಟು ಬಿಸಿಲಿಗೆ ಹೋದರೂ ಕೂಡ ನನ್ನ ಸ್ಕಿನ್ ಚಂದನೇ ಉಂಟು ಸ್ಕಿನ್ ಹಾಳಾಗಲಿಲ್ಲ ಅಲ್ಲ ಅಂತ ಹೇಳ್ಕೊಂಡು ನೀವೇ ಹೇಳ್ತೀರಾ ಆಯ್ತಾ ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ನೋಡಿ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಬೇಡಿ ಇದನ್ನು ಮಾಡಿ ನೋಡಿ ಯಾವುದೇ ನಾವು ಜಾಸ್ತಿ ಹಣ ಖರ್ಚು ಮಾಡದೆ ಪಾರ್ಲರಿಗೆ ಬೇಕಾದಷ್ಟು ಹಣ ಹಾಕ್ತಾರೆ ಕೆಲವರು ಎಷ್ಟು ಹಾಕ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ ಆಯ್ತಾ ಅಷ್ಟು ಹಣ ಪಾರ್ಲರಿಗೆ ಹಾಕೋ ಬದಲು ಮನೆಯಲ್ಲಿ ಸಿಗುವ ಐಟಮ್ನಿಂದ ನಾವು ನಮ್ಮ ಸ್ಕಿನ್ನನ್ನು ಚಂದ ಮಾಡುವ ಅಂತ ಹೇಳ್ಕೊಂಡು ಹೇಳ್ತೇನೆ ನಾವು ಕೂಡ ಹಾಗೆ ಬೆಳ್ಳಗೆ ಕಾಣಬೇಕು ಅಂತ ಇಲ್ಲ ತುಂಬ ಬೆಳ್ಳಗೆ ಕಾಣಬೇಕು ಅಂತ ಇಲ್ಲ ನಮ್ಮ ಸ್ಕಿನ್ ಯಾವ ಕಲರ್ ಇದೆ ನೋಡಿ ಆ ಕಲರ್ ಇರಬೇಕು ಅದಕ್ಕಿಂತ ಕಪ್ಪಾದರೆ ಚಂದ ಕಾಣೋದಿಲ್ಲ ಅಲ್ಲ ಆದ ಕಾರಣ ಹೇಳೋದು ಹೀಗೆ ಮಾಡಿ ಅಂತ ಹೇಳ್ಕೊಂಡು ಮತ್ತು ಯಾರೆಲ್ಲ ಈ ವಿಡಿಯೋ ನೋಡಿದ್ರು ನೋಡಿ ಅವರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಸಪೋರ್ಟ್ ಸಿಕ್ಕಿದಾಗೆ ಆಗ್ತದೆ ಮತ್ತು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಾನು ತರ್ತೇನೆ ಅಂತ ಹೇಳ್ಕೊಂಡು ಹೇಳ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ